ಪರಪ್ಪನ ಅಗ್ರಹಾರ ಜೈಲಿನಿಂದ ನಾರಾಯಣ್ ಗೌಡ್ರು ರಿಲೀಸ್ ಆಗಿದ್ದಾರೆ. ಆದರೆ ರಿಲೀಸ್ ಬೆನ್ನಲ್ಲೇ ಮತ್ತೆ ಕೆಎಸ್ ಲೇಔಟ್ ಪೊಲೀಸರು ನಾರಾಯಣ್ ಗೌಡ್ರನ್ನ ಬಂಧಿಸಿದ್ದಾರೆ. ಪೊಲೀಸರ ಜೀಪಿನಲ್ಲಿ ನಾರಾಯಣ್ ಗೌಡ್ರನ್ನ ಖಾಕಿ ಕರೆದೊಯ್ದಿದೆ. 5 ಪೊಲೀಸ್ ಬೊಲೆರೋ ವಾಹನ, 2 TT ವಾಹನ ಎಸ್ಕಾರ್ಟ್ ಮಾಡಿಕೊಂಡಿದೆ. ಇನ್ನು ಪೊಲೀಸ್ ಬೊಲೆರೋ ವಾಹನದಲ್ಲಿ ನಾರಾಯಣ್ ಗೌಡ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು, ನ್ಯಾಯಾಂಗ ಬಂಧನದಲ್ಲಿದ್ದರು. ಕರವೇ ಹೋರಾಟಗಾರ, ಕರವೇ ಅಧ್ಯಕ್ಷ ನಾರಾಯಣ್ ಗೌಡ್ರು ಬಂಧನದ ನಡುವೆ, ಬಂಧನದಿಂದ ಮುಕ್ತರಾಗಿ ಬಿಡುಗಡೆ ಭಾಗ್ಯ ಅನ್ನುವ ಸಂದರ್ಭದಲ್ಲೂ ಕೂಡ KS ಲೇಔಟ್ ಪೊಲೀಸರು ಮತ್ತೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನಾಮಫಲಕ ಅಂದ ಸಂದರ್ಭದಲ್ಲಿ ಕರವೇ ನಾರಾಯಣ ಗೌಡ್ರು ಕರೆ ಕೊಡ್ತಾರೆ. ಬೆಂಗಳೂರು ಕರ್ನಾಟಕ ಅಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆಗಬೇಕು. ಇವತ್ತು ಬೇರೆ ನಾಗರಿಕರ ಹಾವಳಿ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಕಡೆಯ ಪಕ್ಷ 60% ಕನ್ನಡವನ್ನು ನಾಮಫಲಕಗಳಲ್ಲಿ ಅಳವಡಿಸಬೇಕು ಅನ್ನುವಂಥ ಹೋರಾಟ ಬಹಳಷ್ಟು ಸದ್ದು ಮಾಡಿತು. ಸರ್ಕಾರ ಕೂಡ ಈಗಾಗಲೇ ಅಂತಿಮ ದಿನಾಂಕವನ್ನು ಕೊಟ್ಟಿದೆ, 28 February ಒಳಗೆ ನಾಮಫಲಕಗಳು ಕನ್ನಡೀಕರಣ ಆಗಬೇಕು ಅಂತ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಕೆಲಸಕ್ಕೆ ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರಿಗೆ ಬರುವಂತಹ ಸನ್ನಿವೇಶದಲ್ಲಿ ಯಾವುದು ಗ್ರಾಮೀಣ ಭಾಗದ ಕನ್ನಡಿಗರಿಗೆ ಅರ್ಥವಾಗದ ರೀತಿಯಲ್ಲಿ ಆಂಗ್ಲ ಅನ್ನೋದು ತಾಂಡವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಡೆ ಪಕ್ಷ 60% ಆದರೂ ಕನ್ನಡೀಕರಣ ಆದರೆ ಕನ್ನಡಿಗರಿಗೆ ಅದು ಅರ್ಥ ಆಗುತ್ತೆ. ಇದು ಕರ್ನಾಟಕದಲ್ಲಿ ಜೀವನ ಮಾಡಬೇಕು ಅಂದರೆ ಕನ್ನಡ ಬೇಕು. ಅದನ್ನು ಬಿಟ್ಟು ಇವತ್ತೆಲ್ಲವೂ ಕೂಡ ಆಂಗ್ಲಮಯ ಅಥವಾ ಬೇರೆ ಭಾಷೆಯ ಹಾವಳಿ ಅನ್ನೋದು ಹೆಚ್ಚಾಗಿರೋದ್ರಿಂದಾಗಿ ಕರವೆಯ ಹಂತ ಹಂತದ ಹೋರಾಟ ಇದು. ಯಾಕಂತ ಹೇಳಿದ್ರೆ ಅವತ್ತು ಕರವೇ ಹೋರಾಟಗಾರರು ಹೇಳಿದ ಪ್ರಕಾರ ಇದು ಕೇವಲ ನಾಮಫಲಕಕ್ಕಷ್ಟೇ ಸೀಮಿತ ಆಗುವುದಿಲ್ಲ, ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿಯ ದೃಷ್ಟಿಯಲ್ಲೂ ಕೂಡ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಾರಾಯಣ್ ಗೌಡ್ರು ಬಂಧನಕ್ಕೊಳಪಟ್ಟಿರ್ತಾರೆ, ಬಿಡುಗಡೆಗೊಂಡ್ರು ಮತ್ತೆ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾ ಹೋಗ್ತಾರೆ. ಮೂರ್ತಿ, ಈಗ ನಾರಾಯಣ್ ಗೌಡ್ರಿಗೆ ಬಿಡುಗಡೆ ಭಾಗ್ಯ ಅಂದರೂ ಕೂಡ ಅದು ಸಿಕ್ಕಿಲ್ಲ, ಮತ್ತೆ ಬಂಧನಕ್ಕೊಳಪಟ್ಟಿದ್ದಾರೆ. ಯಾವಾಗ ಬಂಧಿಸಲಾಯಿತು, ಯಾವ ಕಾರಣಕ್ಕೆ ಬಂಧಿಸಲಾಯಿತು, ಬೇರೆ ಯಾವುದಾದ್ರೂ ಕೇಸ್ ಇತ್ತ, ಆ ಕೇಸ್ ಡೀಟೇಲ್ಸ್ ತಿಳಿಸ್ಬೋದಾ? ಖಂಡಿತ ದಿವ್ಯಾ, ಇವತ್ತು ಶನಿವಾರ ಮಂಜೂರಾಗಿದ್ದಂತ ಒಂದು ಬೇಲ್ಗೆ ಇವತ್ತು ನಾರಾಯಣ ಗೌಡ ಸೇರಿದಂತೆ ಒಟ್ಟು 29 ಜನ ಬಿಡುಗಡೆಗೊಂಡಿರ್ತಕ್ಕಂಥದ್ದು. ಹೀಗಾಗಿ ನಾರಾಯಣ ಗೌಡರ ಮೇಲೆ ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲಿ 2017 ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದು ಬಾಡಿ ವಾರಂಟ್ ಅನ್ನು ಕೊಟ್ಟಿರುತ್ತೆ. ಹೀಗಾಗಿ ಈ ನೆಲೆಯಲ್ಲಿ ಕುಮಾರಸ್ವಾಮಿ ಪೊಲೀಸ್ ಠಾಣೆ ಪೊಲೀಸರು ಕೂಡ ಒಂದು ನಾರಾಯಣ ಗೌಡರನ್ನ ಪ್ರತ್ಯೇಕವಾದ ಜೀಪ್ನಲ್ಲಿ, ಅಂದ್ರೆ ಅವ್ರಿಗೆ ಮುಂದೆ 2 ಜೀಪು ಹಿಂದೆ 2 ಜೀಪ್ ಅಂತ ಒಂದು ರೀತಿ ಎಸ್ಕಾರ್ಟ್ ಅನ್ನು ಕೊಟ್ಟು ಅವ್ರನ್ನ ಈಗಾಗಲೇ ಬಂಧಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದು 90 ರಸ್ತೆಯಲ್ಲಿರುವಂತ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಅಲ್ಲಿ ಜೈಲ ಅಥವಾ ಮನೇನ ಅನ್ನೋದು ಕೂಡ ನಿರ್ಧಾರಗೊಳ್ಳಲಿದೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ಗೆ ತಲುಪಿರುವಂತ ನಾರಾಯಣ ಗೌಡರು ಕೂಡ ಅಲ್ಲಿಂದ ಒಂದು ದಾಸಪ್ಪ ಆಸ್ಪತ್ರೆಗೆ ಹೋಗಿ ಒಂದು ಮೆಡಿಕಲ್ ಚೆಕಪ್ ಅನ್ನು ಮಾಡಿ ಆ ಜಡ್ಜ್ನ ಆದೇಶದ ಮೇಲೆ ಜೈಲ ಮತ್ತೆ ಮನೇನ ಅನ್ನೋದು ಕೂಡ ನಿರ್ಧಾರಗೊಳ್ಳಲಿದೆ. ಇದಾದ ನಂತರ ಉಳಿದಂತ 28 ಜನ ಕನ್ನಡ ಕಾರ್ಯಕರ್ತರನ್ನು ಕೂಡ ಕರವೇ ಕಾರ್ಯಕರ್ತರನ್ನು ಕೂಡ ಒಂದು BMTC ಬಸ್ನಲ್ಲಿ ಕಳಿಸ್ಕೊಡುವಂತ, ಅಂದ್ರೆ ಅವರವರ ಮನೆ ಬಳಿ, ಅಂದ್ರೆ ಅವ್ರ ಮನೆ ಇರುವಂತಹ ಬಸ್ ಸ್ಟ್ಯಾಂಡ್ ಮಾಡಲಿ ಬಿಡುವಂತ ಕಾರ್ಯ ಕೂಡ ಮಾಡಿದ್ರು. ಯಾಕೆಂತಂದ್ರೆ ಇವನು ಹೀಗೆ ಬಿಟ್ರೆ ಮತ್ತೆ ರಸ್ತೆ ಮಧ್ಯದಲ್ಲಿ ಎಲ್ಲ ಕೂತ್ಕೊಂಡು ಒಂದು ರೀತಿ ಪ್ರತಿಭಟನೆ ಮತ್ತೆ ಶುರು ಮಾಡಿದ್ರೆ ಮತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಖುದ್ದು ಪೊಲೀಸರ ಒಂದು BMTC ಬಸ್ ಅನ್ನು ಬುಕ್ ಮಾಡಿ ಆ BMTC ಬಸ್ ನ ಮೂಲಕ 28 ಜನರನ್ನ ಕರೆದೊಯ್ಯುವಂತ ಕೆಲಸ ಕೂಡ ಮಾಡಲಾಯಿತು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ. ಮೂರ್ತಿ, ಪರಪ್ಪನ ಅಗ್ರಹಾರ ಜೈಲಿನಿಂದ ನಾರಾಯಣ ಗೌಡರು ರಿಲೀಸ್ ಆಗ್ತಾರೆ, KS ಲೇಔಟ್ ಪೊಲೀಸರು ಮತ್ತೆ ಅವರನ್ನು ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.